ಇವತ್ತು ನಾನು ಜನಗಳು ಭಿಕ್ಷೆಯಿಂದ ಬದುಕ್ತಾ ಇರೋದು, ನೀವು ಅದೇ ರೀತಿ ನಾನು ಹೆಂಗ್ ನಡೀತಾ ಇದ್ದೆ ನಡ್ಕೊಂಡು ಹೋಗಿ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಇದು ಮಾತ್ರ ಎಲ್ಲ ಶೇರ್ ಮಾಡ್ರಿ ದಯವಿಟ್ಟು. ನಾವು ಮೈಸೂರಲ್ಲಿ ನಮ್ಮ ಇಬ್ಬರು ನಾನ್ ವೆಜ್ ಎಲ್ಲ ಮಾಡ್ಕೊಂಡು ಹೋಗ್ತೀವಿ, ಡ್ರಿಂಕ್ಸ್ ಮಾಡಿ ಸ್ವಲ್ಪ ಕಲ್ತ್ಬಿಟ್ಟು ಅವರು ತುಂಬ ಲಾಸ್ ಆಗೋದು. ಇವ್ರು ಹೆಂಗೆ ನಮ್ಗೆ ಎಲ್ಪ್ ಕೊಡೋದು ಹಂಗ ತಗಿರೋಂಗಿಲ್ಲ. ನಾವು ಅದೇ ಥರ ಇದ್ದರೂ ನಮ್ಗೆ ಗಂಡಿದ್ರು ನಮ್ಗೆ ಯಾವ ಹೆಲ್ಪಿಲ್ಲ ಮಾಡ್ತಾ ಕಷ್ಟಪಟ್ಟು ಈ ಥರ ಮಾಡ್ತಾ ಇರೋದು ಕಳ್ಬೇಡ್ರಿ. ನನಗೆ ಯಾವತ್ತೂ ಅವಮಾನ ಅದು ಆಗುತ್ತೆ, ನನಗೆ ಯಾವತ್ತೂ ನಾನು ಸರಿ ಇಲ್ಲ ಅಂತ ಹೇಳ್ತಾರೆ ಜನ, ಅವತ್ತೇ ನಾನು ಸೂಚನೆ ಮಾಡ್ಕೊತೀನಿ. ನಾನು ಜನಗಳ ನಂಬಿಕೆ ಯಾರು ಮಾಡ್ಕೊಳಲ್ಲ. ಅಲ್ಲೇ ಒಂದು ರೂಪಾಯಿ ಅವ್ರ ಹತ್ರ ದುಡ್ಡು ತಗೊಳಲ್ಲ. ನಾನು ಒಂದು ರೂಪಾಯಿ ದುಡ್ಡು ತಗೊಳ್ಳಲ್ಲ. ಅವ್ರಿಗೆ ಏನಂತ ಹೇಳಿದ್ದಾರೆ, ಒಂದು ರೂಪಾಯಿ ನನಗೆ ನಿಮಗೆ ಏನು ಬೇಕೋ ನಾನು ಸಪೋರ್ಟ್ ಮಾಡಿ ನಿಮ್ಗೆ ಏನು ಐಟಮ್ ಬೇಕೋ ನಾನು ಹಾಕ್ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಇವಾಗ ಏನಪ್ಪ ಅಂತಂದರೆ ದುಡ್ಡು ಮಾಡಿದ್ರೆ ದುಡ್ಡು ಮಾಡ್ತಾನೆ, ದುಡ್ಡು ಮಾಡಿದಾಗ ದುಡ್ಡು ಮಾಡಬೇಕು. 130 ರೂಪಾಯಿ ಊಟ ಮಾಡ್ತೀನಣ್ಣ, 2 ಪೀಸ್ ಮೀನು, ಮುದ್ದೆ, ರೈಸು, ಮುದ್ದೆ ತಣ್ಣಲಿಮಿಟ್ಟಣ್ಣ, ಎಷ್ಟು ಸಲ ತಿನ್ಕೊಂಡು ಹೋಗ್ಬೋದು. ಈ ಥರ ಫೋನ್ ಮಾಡಿ ಕೇಳ್ದು ಅವ್ರಿಗೆ, ಬನ್ನಿ ಇಲ್ಲಿ ಮಾತಾಡೋಣ ಅಂದರು. ನಾವು ಬಂದಿದ ತಕ್ಷಣ ಏನಕ್ಕ ಅಂದ್ರೆ ನಮ್ಗೆ ಈ ಥರ ತುಂಬ ಪ್ರಾಬ್ಲಮ್ ಇದೆ, ಈ ಥರ ಸಾಲ ಎಲ್ಲ ಮಾಡ್ಕೊಂಬಿಡ್ತೀವಿ ಹೋಟ್ಲೆಲ್ಲ ಹಾಕಿ ಅಂತ. ನೀವು 1 ರೂಪಾಯಿ ದುಡ್ಡು ನಮಗೆ ಕೊಡ್ಬೇಡ, ನಾನು ನಿಮಗೆ ಇಂಪ್ರೂವ್ ಮಾಡ್ತೀವಿ, ಕೆಲಸ ಕಲಿಯ ಇಂಟ್ರೆಸ್ಟ್ ಇರಬೇಕು ನಿಮಗೆ, ಕೆಲಸ ಕಲಿತ್ರೆ ನಾನು ನಿಮಗೆ ಏನು ಹೆಲ್ಪ್ ಮಾಡ್ತೀನಿ, ನೀವು 4 ಜನಕ್ಕೆ ಅದೇ ಥರ ಹೆಲ್ಪ್ ಮಾಡಬೇಕು. ನಾನೆಲ್ಲ ಹಾಕ್ಕೊಟ್ಟು ಮಾಡ್ತೀನಿ, ತುಂಬ ಚೆನ್ನಾಗಿ ಸ್ಪಂದಿಸಿದ್ರು ಅವರು. ನಮ್ಮ ಅಣ್ಣ ತಂದಿರು ಇಷ್ಟು ಇದು ಮಾಡ್ತಿದ್ರೆ ಕೆಟ್ಟವರು ನಮ್ಗೆ ತುಂಬ ಚೆನ್ನಾಗಿ ಸ್ಪಂದಿಸಿದ್ರು. ತುಂಬ ಕಷ್ಟ. ನಾವು ವೈನ್ ಸ್ಟೋರಲ್ಲಿ ನಮ್ಮ ಇಬ್ಬರು ನಾನ್ ವೆಜ್ ಎಲ್ಲ ಮಾಡ್ಕೊಂಡು ಹೋಗ್ತೀವಿ, ಡ್ರಿಂಕ್ಸ್ ಮಾಡಿ ಸ್ವಲ್ಪ ಕಲ್ತ್ಬಿಟ್ಟು ಅವರು ತುಂಬ ಲಾಸ್ ಆಗೋದು. ನಾವು 5 ಜನ ಅಕ್ಕ ತಂಗಿರು ಒಂದೇ ಬಿಲ್ಡಿಂಗಲ್ಲಿ ನಾವು ಇದು ಮಾಡ್ತಾ ಇರೋದು, ಆದರೆ ಅಕ್ಕ ಇವ್ರು ಹೆಂಗೆ ನಮ್ಗೆ ಹೆಲ್ಪ್ ಕೊಡೋದು ಅಂಕ ತಂಗಿರೋಂಗೆ. ನಾವು ಅದೇ ಥರ ಇದ್ರು ನಮ್ಮ ಗಂಡಿನಿಂದ ನಮ್ಗೆ ಯಾವ ಹೆಲ್ಪ್ ಇಲ್ಲ, ನಮ್ಮ ಅಕ್ಕ ತಂಗಿರು ಕಷ್ಟಪಟ್ಟು ಈ ಥರ ಮಾಡ್ತಾ ಇರೋದು ಕಳ್ಬೇಡ್ರಿ. ಅಣ್ಣ ನಾನು ಹೇಳ್ತಾ ಇರೋಣ, ಬಂದಿದೆ ಸರ್, ನಮ್ಗೆ ಧೈರ್ಯ ಬಂತು. ಏನೇ ಬಂದು ನಾವು ಕಷ್ಟಪಟ್ಟು ಮಾಡ್ತೀವಿ ಅನ್ನೋ ಧೈರ್ಯ ನಮಗೆ ಬಂತು. ನಮಗೆ ಯಾರು ನಾವು ಹೆಲ್ಪ್ ಮಾಡ್ತೀವಿ ಅವ್ರು ಯಾರು ಇಲ್ಲ, ಅವ್ರು ಬಂದು ನಮ್ಗೆ ಯಾವ ನಮ್ಗೆ ಪರಿಚಯ ಇಲ್ಲ, ಅಣ್ಣ ಯಾವ ಜನದಲ್ಲಿ ಅಣ್ಣ ಆಗಿದ್ರೆ ಗೊತ್ತಿಲ್ಲ. ಬಂದಿದ ತಕ್ಷಣ ನಾವು ಮಾಡ್ತೀವಿ ಅಕ್ಕ, ನಾವಿದ್ದೀವಿ, ನೀವು ಒಳಬೇಡಿ, ಏನೇ ಸಪೋರ್ಟ್ ಬೇಕೋ ನಾವು ಮಾಡ್ತೀವಿ. ನಮ್ಗೆ ಧೈರ್ಯ ಬಂತು ಸರ್, ನಮಗೂ ಉತ್ಸಾಹ ಬಂತು, ಕಷ್ಟಪಡೋಣ, ಕಷ್ಟಪಟ್ಟು ನಾವು ಇದು ಮಾಡಿ ನಾವು ಚೆನ್ನಾಗಾದ್ರೆ 4 ಜನಕ್ಕೆ ನಾವು ಇದೇ ಥರ ಮಾಡೋಣ ಅನ್ನೋದು ನಮಗೆ ಬಂತು. ನಾವು ಕಮಲಾನಗರದಲ್ಲಿ ಮಾಡ್ತಾಯಿದ್ದೀವಿ, 4th May, 4th May, 3rd May ಮಾಡ್ತಾಯಿದ್ದೀವಿ. ನಾವು ಚೆನ್ನಾಗಿದ್ದು ಮಾಡ್ತೀವಿ, ಜನಗಳು ನಮಗೆ ನಮ್ಮ ಕಷ್ಟಕ್ಕೆ ಈ ಥರ ಸ್ಪಂದಿಸಿದ ಸಹಕರಿಸಿದ್ರೆ ಇದು ಚೆನ್ನಾಗಿದಾದ್ರೆ ನಾವು ಇದು ಮಾಡ್ತೀವಿ ಸರ್. ಸತ್ತಾನ ಎಲ್ಲರೂ ಶ್ರೇಡಸಲ್ಲಿ ನಾನು ಇರಬೇಕು ಅಷ್ಟೇ. ನಾನ್ ವೆಜ್ ಹೋಟ್ಲು ಮಾಡೋಣ ಅಂತ ಮಾಡಿದ್ವಿ, ತುಂಬ ಲಾಸ್ ಆಗಿದ್ದೀವಿ, ಯಾವುದು ನಮ್ಗೆ ವರ್ಕೌಟ್ ಆಗ್ತಾಯಿಲ್ಲ. ಅದಕ್ಕೆ ಯೂಟ್ಯೂಬ್ನಲ್ಲಿ ಇವ್ರದ್ದು ನೋಡಿದ್ವಿ, ಇವರಿಂದ ನಮ್ಗೆ ಹೆಲ್ಪ್ ಆಗ್ಬೋದು, ತುಂಬ ಕಷ್ಟದಲ್ಲಿದ್ದೀವಿ, ತುಂಬ ಸ್ವಲ್ಪ ಸಾಲಗಳು ಮಾಡಿ ಸಿಗಾಕೊಬಿಟ್ಟಿದ್ದೀವಿ, ಅದಕ್ಕೋಸ್ಕರ ಇವರಿಂದ ಹೆಲ್ಪ್ ಆದರೆ ನಮಗೆ ಹೋಟ್ಲಿಗೆ ಮಾಡೋಣ ಅಂತ ಬಂದಿದ್ದೆ ಸರ್. ನಾವು ಆಟೋದಲ್ಲಿ ಬಂದ್ವಿ, ನಮಗೆ ಈ ರೂಟ್ ಗೊತ್ತಿರಲಿಲ್ಲ, ಬಂದಿದ್ದಕ್ಕೆ ಆಟೋ ಚಾರ್ಜಿಂದನೂ ಅವ್ರು ಕೊಟ್ಟು ನಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಇದನ್ನು ಕಲ್ತ್ಕೊಳ್ಳಿ, ನಿಮ್ಗೆ ಏನೇ ಇದ್ರು ನಾವು ಸಪೋರ್ಟ್ ಮಾಡ್ತಿದ್ದೀಯಾ, ಏನೋ ಗೊತ್ತಿಲ್ಲ ನಮಗೆ, ಅವ್ರು ಮಾಡ್ತಾರೋ ಇಲ್ವೋ, ಅದೇ ತುಂಬ ಒಂದು ಭರವಸೆ. ಅಣ್ಣ ಇನ್ನು 15 ದಿನದ್ರಣ್ಣ, ಇನ್ನು 15 ದಿನದಲ್ಲಿ ಅವ್ರು ಕೆಲಸ ಕಳಿಸ್ತೀನಿ, ತುಂಬ ಭರವಸೆ ಕೊಟ್ಟಿದ್ದಾರೆ. ಅಲ್ಲೇ 1 ರೂಪಾಯಿ ಅವ್ರ ಹತ್ರ ದುಡ್ಡು ತಗೊಳಲ್ಲ. ನಾನು 1 ರೂಪಾಯಿ ದುಡ್ಡು ತಗೊಳ್ಳ. ಅವ್ರಿಗೆ ಏನಂತ ಹೇಳಿದ್ದಾರೆ, 1 ರೂಪಾಯಿ ನನ್ಗೆ ನಿಮಗೆ ಏನು ಬೇಕೋ ನಾನು ಸಪೋರ್ಟ್ ಮಾಡಿ ನಿಮ್ಗೆ ಏನು ಐಟಮ್ ಬೇಕೋ ನಾನು ಹಾಕ್ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ನಾನು ಏನಂತ ಹೇಳ್ತೀನಿ ಅಂದ್ರೆ, ಇವ್ರು ಚೆನ್ನಾಗಾದ್ಮೇಲೆ ಇವ್ರು 4 ಜನ ಅಂತ ಇವ್ರು ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ. ಹೇಳಿ, ಇವ್ರು 3 ಜನ ಅಕ್ಕ ತಂಗಿರು, ಇವ್ರು 3 ಜನ ಅಕ್ಕ ತಂಗಿರು, ಇವ್ರಿಗೆ ಯಾರ್ಯಾರು ಅನ್ಯಾಯ ಮಾಡೋರಲ್ಲ ಅಂದರೆ ಯಾರೇ ಅಂತಕ್ಕೆ ಕೀಳ ನೋಡೋರು ಗೊತ್ತಾ, ಅಂಥವ್ರು ಮುಂಗಡೆ ಅವ್ರು ಚೆನ್ನಾಗಿರ್ಬೇಕು, ಜನಗಳು ಸಪೋರ್ಟ್ ಕೊಡಲೇಬೇಕಣ್ಣ. ಯಾಕಪ್ಪ ಅಂತಂದರೆ ಅಕ್ಕ ದುಡ್ಡು ಮಾಡಿರೋ ದುಡ್ಡು ಮಾಡ್ತಾವ್ರೆ. ಇವಾಗ ಏನಪ್ಪ ಅಂತಂದರೆ ದುಡ್ಡು ಮಾಡಿರೋ ದುಡ್ಡು ಮಾಡ್ತಾನೆ, ದುಡ್ಡು ಮಾಡಿದಾಗ ದುಡ್ಡು ಮಾಡಬೇಕು. ಜನಗಳು ಆಗ ನಾನು ಕೇಳ್ಕೋದು ಇಷ್ಟೇ, ಅಣ್ಣ ನಮ್ಮನ್ನು ಯಾವ ರೀತಿ ಬೆಳೆಸಿದ್ರು ಅಣ್ಣ, ಅಣ್ಣ ನಾವೇನು ಮೋಸ ಮಾಡಿ ಸಂಪಾದನೆ ಮಾಡ್ತಿಲ್ಲ, ಪಾಪ ನಮ್ಗೆ ಹೆಂಗೆ ಯಾವ ಥರ ಸಪೋರ್ಟ್ ಮಾಡಿದ್ರೆ ಇವ್ರಿಗೂ ಆ ಥರ ಸಪೋರ್ಟ್ ಮಾಡಿ. ಕಮಲಾನಗರದಲ್ಲಿ ಮಾಡ್ತಾರೆ ಅಕ್ಕ ತಂಗಿ 3 ಜನ, ಫುಲ್ಲು ಲಾಸ್ ಆಗೋರೆ ಜನಗಳು ಸಪೋರ್ಟ್. ಅಕ್ಕ ನೀವು ಹೇಳಿದಷ್ಟೇ, ಫ್ಯಾಮಿಲಿ ಕಸ್ಟಮರಲ್ಲಿ, ಬ್ಯಾಚುಲರ್ ಹುಡುಗರಲ್ಲಿ, ಆಟೋ ಡ್ರೈವರಲ್ಲಿ ಅಣ್ಣ ಇಂಥವ್ರು ಬೆಳೆಸ್ರಿ. ನಾವು ಹೇಳಿದಿಷ್ಟೇ, ಪಾಪ 3 ಹಳ ಲಾಸ್ ಆಗಿ ಬಂದಿರೋದ್ರಿಂದ ಕಮಲಾನಗರದಲ್ಲಿ 1 ರೂಪಾಯಿ ಎಕ್ಸ್ಪೆಕ್ಟ್ ಇಲ್ಲದೆ ನಾನು ಮಾಡ್ಕೊಡ್ತಾ ಇದ್ದೀನಿ, ಚೆನ್ನಾಗಿ ಬೆಳೆಸಿ ಅಣ್ಣ ಅಷ್ಟೇ ನಾನು ಕೇಳ್ಕೊಳ್ಳೋದು. ನಾವು ಹೇಳಿದ್ದೀನಿ, ನನ್ನಿಂದ ನೀವೇನೋ ಬದುಕಿದ್ರೆ 4 ಜನಕ್ಕೆ ನಾನು ಯಾರು ತೋರಿಸ್ತೀನೋ, ಇಲ್ಲ ಪೇಷೆಂಟ್ಗಳು ತೋರಿಸ್ತೀನೋ, ಇಲ್ಲ ಅಂತಂದರೆ ಯಾರೇ ಈ ಥರ ಪಾಪರಾಗಿ ಬಂದಿರೋ ಕೇರ್ ಮಾಡಿ ಬಂದಿರೋ ತೋರಿಸ್ತೀನಿ, ಅವ್ರಿಗೆಲ್ಲ ಸಪೋರ್ಟ್ ಮಾಡ್ರಮ್ಮ ಅಂತ ಹೇಳಿದ್ದೀನಿ. ಖಂಡಿತ ಮಾಡ್ತೀವಿ ಸರ್, ಮಾಡಬೇಕವ್ರು, ಮಾಡಿಲ್ಲ ಅಂದ್ರೆ ಮಾಡಿಸ್ತೀನಿ. ಜನವರಿ 25ನೇ ತಾರೀಕುವರೆಗೂ ನಮ್ಮ ಕಬಳಮ್ಮ ಮೀನು ಊಟ ನಮ್ಮ ಕಡೆಯಿಂದ ಬಂಡವಾಳ ಎಲ್ಲ ಹಾಕ್ಬಿಟ್ಟು ಮಾಡ್ತೀವಿ, ಮಾಡೋಣ. ಹಣ ಕಮಲಾನಗರ ಆಗ್ಬೋದು ಇಲ್ಲಾಂದ್ರೆ ಎಲ್ಲ ಸರೌಂಡಿಂಗಲ್ಲಿ ಅಣ್ಣ ಸಪೋರ್ಟ್ ಮಾಡಿ ಕಬಳಮ್ಮ ಮೀನು ಊಟ ದಯವಿಟ್ಟು ಊಟ ಮಾಡ್ಕೊಂಡು ಹೋಗಿ. ಅಲ್ಲೇ ಏನು ಮಾಡ್ತೀನಿ ಅಂದರೆ 130 ರೂಪಾಯಿ ಊಟ ಅನ್ಲಿಮಿಟೆಡ್ ಊಟ ಮಾಡ್ತಾಯಿದ್ದೀನಿ. ಅಣ್ಣ ಇವ್ರು ಬೆಳೆಸ್ರಣ್ಣ, ಇವರು ನೆಕ್ಸ್ಟ್ ಟೈಮ್ ವೀಡಿಯೋದಲ್ಲಿ ಹೇಳ್ಬೇಕಣ್ಣ, ಇವರು ಕಬಳಮ್ಮ ಮೀನು ಹಿಡಿದ್ರೆ ಉದ್ದಾರ ಆದರೆ 4 ಜನ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬರ್ಬೇಕಣ್ಣ. ಅದಿದ್ರೆ ಸಾಕಣ್ಣ, ದುಡ್ಡು ಬೇಡಣ್ಣ, ದುಡ್ಡು ಯಾವ್ದಾರ ಸಂಪಾದನೆ ಮಾಡೋ, ಜನ ಸಂಪಾದನೆ ಮಾಡಮ್ಮ. ಸತ್ತಾನ ಎಲ್ಲರೂ ಶ್ರೇಡಸಲ್ಲಿ ನಾನು ಇರಬೇಕು ಅಷ್ಟೇ. ಇವತ್ತು ಇರ್ತೀವೋ ನಾಳೆ ಸತ್ತಾಯ್ತೀನಿ, ಇವಾಗ ಇದು ಮನಸ್ಸ ಇವಾಗಿಲ್ಲ ಅಣ್ಣ. ಜನವರಿ 25 ತಾರೀಕು 26 ತಾರೀಕು ಹೋಟ್ಲ್ ಓಪನ್ ಮಾಡ್ತಾರೆ. ಇವ್ರ ಅಕ್ಕ ತಂಗಿ 3 ಜನ ಮಾದರಿ ಆಗಬೇಕು, ಯಾರ್ಯಾರು
ಈ ಥರ ಸಾಲುಗಳಿಗೆಲ್ಲ ಹೆದರ್ಕೊಂಡು ಅಂಗಡಿ ಮಾಡಿದ್ರೆ ಮುತ್ತಾ ಇದ್ದಾರೋ ಅವ್ರಿಗೆ ಮಾದರಿ ಆಗಬೇಕು. ಇಲ್ಲ ಕಬ್ಬಾಳಮ್ಮ ಊಟದ್ದು ಮಾಡುವಾ, ನಾವು ಉದಾರ ಆಯ್ತೀವಿ ಅನ್ನೋರು ಬರಬೇಕು, ಆ ರೀತಿ ಮಾಡ್ತೀನಿ ನಾನು. ಹಾಗೆ ನಾನು ಎಜುಕೇಷನ್ ಮಾಡಿದ್ದೀನಿ, ಕೆಲಸಕ್ಕೆ ಹೋಗ್ತಿದ್ದೆ, ಸೊ ನನಗೆ ಸಂಬಳ ತಗೊಂಡು ಸಾಕಾಗಿದೆ. ನಾನು ಒಂದು ಬಿಸ್ನೆಸ್ ಮಾಡಿ ನನ್ನ ಕೈಲಿ ಆದಷ್ಟು ಬೇರೆಯವ್ರು ಯಾರಿಗಾರು ನನ್ನ ಕಡೆಯಿಂದ ಆದಷ್ಟು ಹೆಲ್ಪ್ ಮಾಡೋದ ಅನ್ನೋಂತ ನಾನು ಸರ್ವೈವ್ ಆಗಬೇಕಲ್ಲ, ಸೊ ಹಾಗಾಗಿ ಹೋಟ್ಲು ಬಿಸ್ನೆಸ್ ಮಾಡೋದ ಅಂತ. ಯಾವ ರೀತಿ ಅಂದರೆ ಈಗ ನನ್ನ ಮನೆಯವ್ರು ಕೂಡ ಹಂಗೆ ಆ ಥರ ಸಪೋರ್ಟ್ ಮಾಡಿರಲ್ಲ. ನಾನು ಈ ಥರ ನಿಮ್ಮ ಥರ ವೀಡಿಯೋ ಮಾಡೋರು ನೋಡಿ ನಾನು ಮೊಬೈಲ್ ನೋಡಿಕೊಂಡು ಇವರನ್ನು ಬಂದು ಹೆಲ್ಪ್ ಕೇಳಿದೆ. ಹಾಗೆ ಅವರೇ ನನಗೆ ಬಂಡವಾಳ ಹಾಕ್ಕೊಂಡು ಇದು ನನ್ನ ಹತ್ರ ಒಂದು ರೂಪಾಯಿನೂ ಕೇಳಿಲ್ಲ, ಎಲ್ಲನೂ ಅವರ ದಯೆಯಿಂದ ನಾನು ಇವಾಗ ಆರಂಭಿಸಿದ್ದೀನಿ. ಜನ ಎಲ್ಲ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಇಲ್ಲಿ, ಜನ ಚೆನ್ನಾಗಿ ಎಲ್ಲ ನೋಡಿದ್ರು ನಮಗೆ ತುಂಬ ಆಶ್ಚರ್ಯ ಆಯಿತು, ಫುಲ್ ಕ್ರೌಡ್ ಇದೆ. ಅಂದು ಅದರಲ್ಲಿ ಇವ್ರದ್ದು ಬೇರೆ ನಮಗೇನು ಇಷ್ಟ ಆಯಿತು ಅಂದರೆ ಇವರು ಬಡವ್ರಿಗೆಲ್ಲ ತುಂಬ ಸಹಾಯ ಮಾಡ್ತಾಯಿದ್ದಾರೆ, ಅದು ನೋಡಿ ನಮಗೆ ತುಂಬ ಆನಂದ ಆಯಿತು. ಈ ಟೆಸ್ಟು ಈ ಟೈಪ್ ಅಲ್ಲಿಲ್ಲ ಬಂಗಾರಪೇಟೆಯಲ್ಲಿ, ಆ ಥರ ನಾವು ಓಪನ್ ಮಾಡಿದ್ರೆ ಅಲ್ಲಿ ಚೆನ್ನಾಗಿ ನಡೆಯುತ್ತೆ ಅಂದ್ಬಿಟ್ಟು ನಾವು ಇದು ಮಾಡ್ತಾಯಿದ್ದೀವಿ. ಅಣ್ಣ ಬಂಗಾರಪೇಟೆ ಜನಗಳು ಕೇಳ್ಕೋದು ಏನಪ್ಪ ಅಂದ್ರೆ ಅಣ್ಣ, ಅಣ್ಣ ಕಬ್ಬಾಳಮ್ಮ ಏನ್ಬಿಟ್ಟು ಅತಿ ಸೀರದಲ್ಲಿ ಬರ್ತಾಯ್ತು ಅಣ್ಣ. ನಮ್ಮನ್ನು ಯಾವ ರೀತಿ ಬೆಳೆಸ್ಬೇಕು ಅಂದ್ರಣ್ಣ, ನಾವೆಲ್ಲ ಸಾಲ ಮಾಡ್ಕೊಂಡು ಊರು ಬಿಟ್ಟು ಬಂದವ್ರಣ್ಣ. ನಾವು ಏನಪ್ಪ ಅಂತಂದರೆ ಬೆಟ್ಟಿಂಗ್ ಕಡ್ಕೊಂಡು ಊರು ಬಿಟ್ಟು ಲಾಸ್ ಆಗಿಲ್ಲಿ ಬಂದವರು. ಐ ಪಿ ಎಲ್ ಬತ್ತು ಅಂದರೆ ನಮ್ಗೆ ಗಾಡಿ ಕೊಡ್ತಿರಲ್ಲ, ತಗೊಂಡು ಗಾಡಿ ಅಡ ಮಾಡಿಬಿಟ್ಟು ಲಾಸ್ಟ್ಗೆ ಬೆಟ್ಟಿಂಗಲ್ಲಿ ಗೆದ್ದರೆ ದುಡ್ಡು, ಇಲ್ಲ ಅಂದರೆ ಊರೇ ಬಿಡ್ತಿರಲ್ಲ, ಎಲ್ಲ ಉಸ್ಕು ತಿರ್ಗಾಡ್ಬಿಡು. ಆ ರೀತಿ ಇದ್ದವರು ಇವತ್ತು ಜನಗಳು ಬೆಳೆಸವ್ರೆ. ಕೋಲಾರದವ್ರಿಗೆ ಬಂಗಾರಪೇಟೆ ಅವ್ರಿಗೆ ಹೇಳಿದ್ರೆ ಇಷ್ಟ ಅಣ್ಣ, ನಾವು ಬರ್ತಾಯಿದ್ದೀವಿ, ದಯವಿಟ್ಟು ಸಪೋರ್ಟ್ ಮಾಡಿ, ಕಡಿಮೆ ಬಜೆಟಲ್ಲಿ ಮಾಡ್ತಾಯಿದ್ದೀನಿ. ಅತಿ ಶೀಘ್ರದಲ್ಲಿ ಉತ್ತರಳಿ ಓಪನ್ ಆಗುತ್ತೆ, ಜನಗಳು ಇಡೀ ನಮ್ಮ ಉತ್ತರಳಿ ಕೇಳ್ಕೊಳ್ಳೋದು ಇಷ್ಟೇ ಅಣ್ಣ. ಬರ್ತಾಯಿದ್ದೀವಿ, ಬೆಳೆಸಿದ್ರು ಬಿಡೋದು ನಿಮಗೆ ಬಿಟ್ಟೋದ್ರ ಅಣ್ಣ. ಊಟ ಅತಿ ಕಡಿಮೆ ಕೊಡ್ತೀನಿ ಅಣ್ಣ. ಅಲ್ಲಿ ಏನು ಮಾಡ್ತೀನಿ ಅಂತಂದ್ರೆ ಇಲ್ಲಿ ಥರ 199-90 ಮಾಡಲ್ಲ, 130 ರೂಪಾಯಿ ಊಟ ಮಾಡ್ತೀನಿ ಅಣ್ಣ. 2 ಪೀಸ್ ಮೀನು, ಮುದ್ದೆ, ರೈಸು, ಮುದ್ದೆ ಅನ್ಲಿಮಿಟೆಡ್, ಎಷ್ಟಾರ ತಿನ್ಕೊಂಡು ಹೋಗ್ಬೋದು. ಚಿಕನ್ನು ಅಷ್ಟೇ, ಚಿಕನ್ನು ಲಿಮಿಟೆಡು, ಮುದ್ದೆ ರೈಸ್ ಅನ್ಲಿಮಿಟೆಡ್, ಆ ರೀತಿ ಮಾಡ್ತಾಯಿದ್ದೀನಿ. ಫಿಶ್ ತವಾ ಫ್ರೈ, ಜಿಲೇಬಿಯಿಂದ ತಾವಿಂದ ಎಲ್ಲ 80 ರೂಪಾಯಿ ಶುರು ಮಾಡ್ತೀನಿ. ಅತಿ ಕಡಿಮೆ ಬಜೆಟಲ್ಲಿ ಮಾಡ್ಬೇಕಣ ಅಲ್ಲಿ, ಮಾಡ್ತೀನಿ ಅಣ್ಣ ಅಲ್ಲಿ. ಸರ್, ಇವ್ರದ್ದೆಲ್ಲ ನೋಡಿದೆ, ಬಡವ್ರ ಬಗ್ಗರಿಗೆ ದಾನ ಧರ್ಮ ಮಾಡೋದು, ಇವ್ರಿಗೆ ಯಾವ ರೀತಿ ದಾನ ಧರ್ಮ ಮಾಡಬೇಕು ಅಂತ ಅನ್ನಿಸ್ತೈತೆ, ಇಲ್ಲ ಇವ್ರಿಗೆ ಯಾವ ಥರ ಇನ್ಕಮ್ ಬರ್ತೈತೆ, ಸುಮ್ಮನೆ ಇಲ್ಲ ಫೇಕಾಗಿ ಮಾತಾಡ್ತಾವ್ರ ಏನು ಎತ್ತ ಅಂತ ಗೊತ್ತಿರಲಿಲ್ಲ. ಬಂದು ವಿಚಾರಿಸ್ದೆ ಒಂದು 2-3 ದಿನ ನಾನು ಸುಮ್ಮನೆ ಸರ್ವೆ ಮಾಡಿದೆ, ಎಲ್ಲ ರೀತಿಲಿ ಇವ್ರು ಹೇಳ್ತಾ ಇರೋದು ನಿಜ ಅಂತ ನನಗೆ ಗೊತ್ತಾಯಿತು. ಅದೇ ರೀತಿ ಅವ್ರಿಗೆ ಇನ್ಕಮ್ ಆಗ್ತಿದೆ, ಅದರಿಂದ ಅವರು ದಾನ ಧರ್ಮ ಮಾಡೋತ್ರಲ್ಲಾಗಿರ್ಬೋದು, ಇಲ್ಲ ಎಜುಕೇಷನ್ಗೆ ಹೆಲ್ಪ್ ಮಾಡೋತ್ರಲ್ಲಿ ಆಗಿರ್ಬೋದು, ಅದರಿಂದ ಮಾಡ್ತಾವ್ರೆ. ಇವ್ರು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಅದ್ರಲ್ಲಿ ಮಾಡ್ತಾವ್ರೆ ಅಂತ ನನಗೂ ಗೊತ್ತು. ಹಾಗೆ ನಾನು ಎಜುಕೇಷನ್ ಮಾಡಿದ್ದೀನಿ, ಕೆಲಸಕ್ಕೆ ಹೋಗ್ತಿದ್ದೆ, ಸೊ ನನಗೆ ಸಂಬಳ ತಗೊಂಡು ಸಾಕಾಗಿದೆ. ನಾನು ಒಂದು ಬಿಸ್ನೆಸ್ ಮಾಡಿ ನನ್ನ ಕೈಲಿ ಆದಷ್ಟು ಬೇರೆಯವ್ರು ಯಾರಿಗಾರು ನನ್ನ ಕಡೆಯಿಂದ ಆದಷ್ಟು ಹೆಲ್ಪ್ ಮಾಡೋದ ಅನ್ನೋಂತ ನಾನು ಸರ್ವೈವ್ ಆಗಬೇಕಲ್ಲ, ಸೊ ಹಾಗಾಗಿ ಹೋಟ್ಲು ಬಿಸ್ನೆಸ್ ಮಾಡೋದ ಅಂತ. ನಾನು ಓಪನ್ ಹೇಳ್ತೀನಿ, ನಾನೇನು ರಾಜಕೀಯ ವ್ಯಕ್ತಿ ಏನಲ್ಲಣ್ಣ, ನಾನೊಬ್ಬ ಚೆನ್ನಾಗಿ ಏನಾರ ಇನ್ನೂ ಸಾವಿರಾರು ಜನ ಫ್ರೆಂಡ್ಸ್ಗಳು ತಗೊಂಡ್ರೆ ನಾನು ಬೆಸ್ಟು ಆದ್ಯತೆ ಕೊಡೋದು ಎಜುಕೇಷನ್ಗಣ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಇದು ಮಾತ್ರ ಎಲ್ಲರೂ ಶೇರ್ ಮಾಡಿರಿ ದಯವಿಟ್ಟು. ಪ್ರತಿಯೊಬ್ಬರು ತಗೊಳ್ರಣ್ಣ, ಎಲ್ಲ ಪ್ರತಿ ಒಂದೊಂದು ಏರಿಯಾದಲ್ಲೇ ಇರಲಿ. ಯಾಕಪ್ಪ ಅಂತಂದರೆ ಇವತ್ತು ಅನ್ನ ಅಂತೂ ಯಾವುದೇ ಕೆಟ್ಟೋಗಿಲ್ಲ, ಎಲ್ಲ 130 ರೂಪಾಯಿ ಊಟ ಹಾಕಿ. ನಾನು ಯಾರ ಹತ್ರ ಭಿಕ್ಷೆ ಬಿಡಬೇಡ ಸರ್, ಅಣ್ಣ ಮಾಡ್ತಾಯಿದ್ದೀನಿ ಕೊಡ್ರಣ ಅಂತ. ನನ್ನ ಸಂಪಾದನೆ ನಾನು ಮಾಡಬೇಕು, 4 ಜನ ಸಾಕ್ಬೇಕಣ್ಣ ಅಷ್ಟೇ. ಇನ್ನು ಸುಮಾರು ಹೆಲ್ಪ್ ಮಾಡ್ತೀನಪ್ಪ, ಅನಾಥಾಶ್ರಮ ಮಾಡಿ ಇನ್ನು ಫುಲ್ ಹೆಲ್ಪ್ ಮಾಡಿ. ನಾನು ಯಾರ ಹತ್ರ ಫೇಕ್ ಥರ ನಡ್ಕೊಳ್ಳಲ್ಲ, ಮೋಸ ಮಾಡಲ್ಲ, ಎಲ್ಲರ ಹತ್ರ ಒಳ್ಳೆ ಅನ್ಸ್ಕೊಂಡೆ ಸರ್. ಲಾಸ್ಟ್ ಗಂಟೆವರೆಗೂ ತೊದಾಯ್ತೀನಿ. ನನಗೆ ಯಾವತ್ತು ಅವಮಾನ ಅದು ಆಗುತ್ತೆ, ನನಗೆ ಯಾವತ್ತು ನಾನು ಸರಿ ಇಲ್ಲ ಅಂತ ಹೇಳ್ತಾರೆ ಜನ, ಅವತ್ತೇ ನಾನು ಸೂಚನೆ ಮಾಡ್ಕೊತೀನಿ ಅಣ್ಣ. ನಾನು ಜನಗಳ ನಂಬಿಕೆ ಯಾರು ಮಾಡ್ಕೊಳ್ಳಲ್ಲ. ನಿಮಗೆ ನಿಮ್ಮ ಅಪ್ಪ ಅಮ್ಮನೇ ಸರಿ ಇಲ್ಲ ಅಂತ ಆಚೆ ಕಡೆ ಹಾಕಿರ್ತಾರಲ್ಲ, ಅವ್ರು ಬರೋಣ ನನ್ನ ಹತ್ರಕ್ಕೆ. ನಿಮಗೆ ಬುದ್ಧಿ ಹಾಕೋ, ನಿಮ್ಮ ಅಪ್ಪ ಅಮ್ಮ ಬಂದು ನೋಡ್ಕೊಂಡು ಹೋಗ್ಬೇಕು, ಆ ರೇಂಜು ನಾನು ಬೆಳೆಸ್ತೀನಿ.